ನಮಸ್ಕಾರ ವೀಕ್ಷಕರೆ. ವೀಕ್ಷಕರೆ, ಇವತ್ತು ನಾವು ನೀವು ನೋಡ್ತಾ ಇರೋದು ಇದು ಮಾರ್ಕಂಡೆ ನದಿ ಮೇಲೆ ಕಟ್ಟಿರುವ ಇದು ರಕ್ಕಸ್ಕೊಪ್ಪ ಜಲಾಶಯ. ಇದು ತುಂಬಿ ತುಳುಕ್ತಾ ಇದೆ ರಕ್ಕಸ್ಕೊಪ್ಪ ಕೆರೆ ನೋಡಿ. ಈ ಸದ್ಯದಿಂದಾದರೂ ಸಿದ್ಧೋದು ಅಂತ ಮಳೆ ಸುರಿತಾ ಇದೆ. ಅದೇ ಒಂದು ಸಂದರ್ಭದಲ್ಲಿ ಇವತ್ತು ನಿಮಗೂ ನಿಮ್ಮೊಂದಿಗೆ ತೋರಿಸೋಣ ಅಂತ ಬಂದೆ. ನೋಡಿ, ಪೂರ್ತಿ ಫುಲ್, ಇನ್ನೇನಿಲ್ಲ, ಬರೀ ಒಂದು 4-5 ಫೂಟ್ ಆದರೆ ಫುಲ್ ತುಂಬು ಲೆಕ್ಕದಲ್ಲಿದೆ. ಇಲ್ಲಿ 6 ಬಾಗಿಲುಗಳು ಇದ್ರೂ 2 ಬಾಗಿಲ ಓಪನ್ ಮಾಡಿದರು, ಇನ್ನೂ 4 ಬಾಗಿಲ ಓಪನ್ ಮಾಡಬೇಕು. ನೋಡಿ, ಈ ಗಿಡಗಳ ಮಧ್ಯದಲ್ಲಿ ಬಂದಿದೆ ಅಂದರೆ ಎಷ್ಟು ಮೇಲುಗಡೆ ನೀರು ಬಂದಿದೆ ಅನ್ನೋದು ನಿಮಗೆ ತಿಳ್ತಾ ಇದೆ, ಗೊತ್ತಿರ್ಬೋದು. ಇದೇ ರೀತಿ ಪೂರ್ತಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ನದಿಗಳು ತುಂಬಿ ಹರಿತಾ ಇದ್ದಾವೆ, ನದಿಗಳು ಕೆರೆಗಳೆಲ್ಲ ತುಂಬ್ತಾ ಇದ್ದಾವೆ. ಆದರೆ ಬೆಳಗಾವಿದ ಪಕ್ಕದಲ್ಲಿ ಇರೋ ಈ ರಕ್ಕಸ್ಕೊಪ್ಪ ಕೆರೆ ನೋಡಲಿಕ್ಕೆ ಎಷ್ಟು ಸುಂದರ ಕಾಣ್ತಾ ಇದೆ ನೋಡಿ, ಮನಮೋಹಕ ದೃಶ್ಯ ನೋಡಿ, ನೀವು ಆನಂದ ಪಡಬಹುದು. ಎಷ್ಟೊಂದು ರಶ್ ಹಿಲ್ ಸ್ಟೇಷನ್ ಇದೆ ಇಲ್ಲಿ. ಒಂದು ಸ್ವಲ್ಪ ಮಳೆ ನಿಂತಾದ ಮೇಲೆ ನೀವಾದರೂ ಯಾವಾಗಲೇ ಬಂದು ಇಲ್ಲಿ ವೀಕ್ಷಿಸಬಹುದು ಸ್ನೇಹಿತರೆ. ಇದು ನಿರ್ಬಂಧಿತ ಕ್ಷೇತ್ರ ಸ್ನೇಹಿತರೆ, ಇದು ರಕ್ಕಸ್ಕೊಪ್ಪ ಕೆರೆ ಅಂತಿಲ್ಲ. ಆದರೂ ಬಂದು ಇದರ ಪಕ್ಕದಲ್ಲೇ ಹೋಗಲಿಕ್ಕೆ ಅನುಮತಿ ಇರಲಿಲ್ಲ, ಜನರಿಗೆ ಯಾರಿಗೂ ಅನುಮತಿ ಇಲ್ಲಿ ಇಲ್ಲಿ ಹೋಗಲಿಕ್ಕೆ. ಆದರೂ ನಿಮ್ಮೊಂದಿಗೆ ತೋರಿಸ್ತಾ ಇದ್ದೀವಿ. ಇದರ ಪಕ್ಕದಲ್ಲೇ ಇದು ರಕ್ಕಸ್ಕೊಪ್ಪ ಕೆರೆ ತುಂಬಿ ತುಳುಕ್ತಾ ಇದೆ ನೋಡಿ. ಏನು ಸುಂದರವಾದ ಮನಮೋಹಕ ದೃಶ್ಯ ಇಲ್ಲಿ, ಬಂದು ನೋಡಬೇಕು ಪ್ರತಿಯೊಬ್ಬರು, ಬಂದು ನೋಡಬೇಕು. ಈ ರೀತಿ ನಮ್ಮ ಬೆಳಗಾವಿದ ಹತ್ತಿರ ಈ ರೀತಿ ಒಂದು ಸುಂದರವಾದ ಜಾಗ ಇರೋದ್ರಿಂದ ಎಷ್ಟು ಖುಷಿ ಅನ್ನಿಸ್ತದಲ್ಲ ನೋಡಿ ಸರ್. ಇದು ಎಷ್ಟು ತುಂಬಿದೆ ಅನ್ನೋದ್ರ ಬಗ್ಗೆ ಇಲ್ಲೇ ಗೊತ್ತಾಗ್ತದೆ. ಲಾಸ್ಟ್ ಪೌಟಿಗೆ ಗಿಡಗಳಲ್ಲಿ ಮ್ಯಾಲೆ ಬರ್ತಾ ಇದೆ, ಅರ್ಧ ಗಿಡಗಳಂತೂ ಮುಳುಗಿಬಿಟ್ಟಿದ್ದೀವಿ ನೋಡಿ. ಒಂದನೇ ಸ್ಟೆಪ್ಪು ಇದೇ, ಎರಡನೇ ಸ್ಟೆಪ್ಪು ಓಕೆ ಸ್ನೇಹಿತರೆ. ನೋಡ್ತಾ ರೀ 24.